ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲ ಜನ ಚೆನ್ನಾಗಿದೆಯಾ? ಐ ಹೋಪ್ ನೀವೆಲ್ಲ ಚೆನ್ನಾಗಿದೆ. ಫ್ರೆಂಡ್ಸ್, ತುಂಬ ಜನ ನಮಗೆ ಕಾಮೆಂಟ್ ಮಾಡ್ತಾಯಿದ್ದಾರೆ ಕಿ ಸರ್, ನೀವು ನಮಗೆ ಡ್ರಾಯಿಂಗ್ ಯಾವ ಥರ ಯಾವ ಪೋಸ್ಟಲ್ಲಿ ಡ್ರಾಯಿಂಗ್ ಮಾಡಬೇಕು ಅದು ನಮ್ಮೆಲ್ಲರಿಗೆ ತೋರಿಸಿ ಹೇಳ್ಕೊಡಿ ಸ್ವಲ್ಪ. ತುಂಬ ದೊಡ್ಡ ದೊಡ್ಡ ಡಿಸೈನ್ ಇರುತ್ತೆ, ಅದಕ್ಕೆ ಡ್ರಾಯಿಂಗ್ ಯಾವ ಥರ ಯಾವ ಪೋಸ್ಟಲ್ಲಿ ಮಾಡಿದಂತೆ ಪರ್ಫೆಕ್ಟ್ ಆಗುತ್ತೆ. ಅದಕ್ಕೆ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ. ಆ್ಯಂಡ್ ಪೂರ್ತಿ ನೋಡಿ, ನಿಮ್ಮೆಲ್ಲರಿಗೆ ಈಸಿ ಆಗೋದು, ತುಂಬ ನಿಮ್ಮೆಲ್ಲರಿಗೆ ತುಂಬ ಹೆಲ್ಪ್ಫುಲ್ ವಿಡಿಯೋ ಆಗುತ್ತೆ ನಿಮ್ಮೆಲ್ಲರ ಬಗ್ಗೆ. ಯಾಕಂದರೆ ಯಾರೋ ಹೊಸ ಇವಾಗ ಟ್ರೈನಿಂಗ್ ಮಾಡ್ತಾಯಿದ್ದಾರೆ, ಯಾರಿಗೂ ಗೊತ್ತಿಲ್ಲ ಯಾವ ಥರ ಡ್ರಾಯಿಂಗ್ ಮಾಡಬೇಕು, ಯಾವ ಥರ ಡಿಸೈನ್ ಎಲ್ಲ ಕರೆಕ್ಟ್ ಮಾಡಬೇಕು, ಸರಿನಾ? ಅವ್ರಿಗೆ ತುಂಬ ಅವ್ರ ಬಗ್ಗೆ ತುಂಬ ಯೂಸ್ಫುಲ್ ವಿಡಿಯೋ. ಓಕೆ, ನಾವು ಸ್ಟಾರ್ಟ್ ಮಾಡ್ತೀನಿ ನೋಡಿ. ಅಲ್ಲಿ ಪರ್ಫೆಕ್ಟ್ ಅರ್ಥ ಮಾಡಿ ಸ್ಕಿಪ್ ಮಾಡಬೇಡ. ಎಕ್ಸಾಂಪಲ್ ನೋಡಿ, ಇವಾಗ ಈ ಡಿಸೈನ್ ನಿಮ್ಮೆಲ್ಲರಿಗೆ ಕಾಣಿಸ್ತಾ ಇದ್ದಾರೆ, ಈ ಡಿಸೈನ್ ಕರೆಕ್ಟ್ ತಾನೆ? ನಾನು ಇಲ್ಲಿ ಡ್ರಾಯಿಂಗ್ ಮಾಡಿದ್ದೀನಿ ಕರೆಕ್ಟ್ ತಾನೆ? ಈ ಡಿಸೈನ್ ನಾನು ಎಕ್ಸಾಂಪಲ್ ಕಸ್ಟಮರ್ ನಮಗೆ ಕೊಟ್ಟಿದ್ದಾರೆ. ಓಕೆನಾ? ಕಸ್ಟಮರ್ ನಮಗೆ ಕೊಟ್ಟಿದ್ದಾರೆ, ಈ ಡಿಸೈನ್ ನಮಗೆ ಬೇಕು. ಇವಾಗ ಮೊಬೈಲಲ್ಲಿ ಕಾಣಿಸ್ತಾರೆ ಎಷ್ಟೋ ಚಿಕ್ಕದ ಫೋಟೋ, ಸರಿನಾ? ಬಟ್ ನಮ್ಮ ಬ್ಲೌಸಲ್ಲಿ ಮಾಡಬೇಕಂದ್ರೆ ಎಕ್ಸಾಂಪಲ್ 10 ಇಂಚಿ, 10 ಇಂಚಿ ಲೆಂದ್ ಅಲ್ಲಿ ಎಷ್ಟು ಚಿಕ್ಕದೋ ಪಿಕೋಕ್ಗೆ ನಾನು ಯಾವ ಪ್ರೋಸೆಸಲ್ಲಿ ದೊಡ್ಡದ ಮಾಡಬೇಕು. ಫಸ್ಟು ಎರಡು ಪಿಕೋಕ್ ಐತೆ, ಇನ್ನೊಂದು ಮಾತು, ಎರಡು ಪಿಕೋಕ್ ಐತೆ, ಎರಡು ಪಿಕೋಕ್ ಸೇಮ್ ಟು ಸೇಮ್ ಬರಬೇಕು, ಕರೆಕ್ಟ್ ತಾನೆ? ಬಟ್ ಇದು ಒಂದು ಎಕ್ಸಾಂಪಲ್, ಒಂದು ಇದು ಏನು ಮಾಡಬೇಕು, ಫಸ್ಟು ಒಂದು ಪಿಕೋಕ್ ನೋಡಿಕೊಂಡು ನೋಡಿಕೊಂಡು ಈ ಪಿಕೋ ನೋಡಿಕೊಂಡು 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 ಕೈಯಿಂದ ಇದು ಪೆನ್ಸಿಲಿಂದ ಪೇಪರ್ ಮೇಲೆ ಫಸ್ಟು ಏನು ಮಾಡಬೇಕು ನಿಮ್ಮನ್ನ ಎಲ್ಲರಿಗೂ ನಾನು ಹೇಳ್ತೀನಿ. ಫಸ್ಟು ಬ್ಲೌಸಲ್ಲಿ ಫಸ್ಟು ಮಾರ್ಕ್ ಮಾಡಬೇಕು. ಓಕೆ, ಬ್ಲೌಸ್ ಬ್ಲೌಸಲ್ಲಿ ಫಸ್ಟ್ ಮಾರ್ಕಿಂಗ್ ಮಾಡಬೇಕು. ಮಾರ್ಕಿಂಗ್ ಯಾವ ಪ್ರೋಸೆಸಲ್ಲಿ ಮಾರ್ಕಿಂಗ್ ಮಾಡಬೇಕು ಅದ್ರ ಬಗ್ಗೆ ವೀಡಿಯೋನ ಆಲ್ರೆಡಿ ನಮ್ಮ ಯೂಟ್ಯೂಬಲ್ಲಿ ಐತೆ. ಬೇಕಂದ್ರೆ ಆ ವೀಡಿಯೋಗೆ ಲಿಂಕ್ ನಾ ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ, ಇಲ್ಲಾಂದರೆ ಐ ಬಟನ್ಗೆ ಹಾಕ್ಕೊಡ್ತೀನಿ. ಓಕೆ, ಆ ವಿಡಿಯೋ ನೋಡಿ, ಫಸ್ಟ್ ಬ್ಲೌಸ್ ಮಾರ್ಕ್ ಮಾಡಬೇಕು. ಮಾರ್ಕ್ ಮಾಡಿ ಇವಾಗ ಕಾಣಿಸ್ತಾರೆ ಇಲ್ಲಿ ಒಂದು ಪಾಯಿಂಟ್ ನಾನು ಮಾರ್ಕ್ ಮಾಡಿದ್ದೀನಿ, ಈ ಕೆಳಗೆರೆ ಡೌನಲ್ಲಿ ಆ್ಯಂಡ್ ಮೇಲೆ, ಸರಿನಾ? ನೋಡಿ ಕಾಣಿಸ್ತಾರೆ ಈ ಮೇಲೆ ಮೇಲೆ ಆ್ಯಂಡ್ ಕೆಳಗೆರೆ, ಇದು ಎರಡು ಮಂತು ಬ್ಲೌಸ್ಗೆ ಲೆಂತ್, ಬ್ಲೌಸ್ ಸೂಲ್ಸ್ಗೆ ಲೆಂತ್. ಓಕೆ, ಇವಾಗ ನಾನು ಇದು ಒಂದು ಪಿಕಾಕ್ ಪರ್ಫೆಕ್ಟ್ಲಿ ಇದು ನೋಡಿಕೊಂಡು ಇದು ನೋಡಿಕೊಂಡು ಈ ಪಿಕ್ಕು ನಾನು ನೋಡಿಕೊಂಡು ಈ ಥರ ಒಂದು ಪಿಕಾಕ್ ಮಾಡಿದ್ದೀನಿ, ಕರೆಕ್ಟ್ ಮಾಡಿದ್ದೀನಿ. ಮಾಡಿದ್ದು ಅರ್ಧ ಮಾಡಿದ್ದೀನಿ, ಅರ್ಧ ಮಾಡಿದ್ದೀನಿ, ಸರಿನಾ? ಇದು ಮಾಡಿ ಆದಮೇಲೆ ಇವಾಗ ಏನು ಮಾಡಬೇಕು, ಈ ಪೇಪರ್ ಐತಲ್ಲ, ಈ ಪೇಪರ್ ಇದೇ ಥರ ಫೋಲ್ಡ್ ಮಾಡಬೇಕು. ಈ ಪ್ರೋಸೆಸಲ್ಲಿ ಫೋಲ್ಡ್ ಮಾಡಬೇಕು, ಫೋಲ್ಡ್ ಮಾಡಿ ಮತ್ತೆ ಆಪೋಸಿಟ್ ಸೈಡ್ ಡ್ರಾಯಿಂಗ್ ಮಾಡಬೇಕು, ಸರಿನಾ? ನಾನು ಡ್ರಾಯಿಂಗ್ ಮಾಡ್ತೀನಿ ಸಮಥಿಂಗ್ ನೋಡಿ. ಈಗ ನೋಡಿ ಫ್ರೆಂಡ್ಸ್, ನಾನು ಇದು ಕಂಟಿನ್ಯೂ ಇದು ಪರ್ಫೆಕ್ಟ್ ಎರಡು ಸೈಡ್ ಎರಡು ಮಾಡ್ಕೊಂಡಿದ್ದೀನಿ, ಸರಿನಾ? ನಾನು ಕಾಣಿಸ್ತಾ ಇದ್ದರೆ ನಿಮಗೆ ಪರ್ಫೆಕ್ಟ್ ಎರಡು ಸೈಡ್ ಮಾಡಿ. ಇವಾಗ ಇದ್ರ ಮೇಲಿಂದ ನಾನು ಡ್ರಾಯಿಂಗ್ ಮಾಡ್ಬೋದು, ಸರಿನಾ? ಇವಾಗ ತುಂಬ ಜನ ಕಾಮೆಂಟ್ ಮಾಡ್ತಾರೆ, ಸರ್ ಸರ್ ನಮಗೆ ಬಿಲ್ಕುಲ್ ಅದು ಸ್ವಲ್ಪನೇ ನಮಗೆ ಡ್ರಾಯಿಂಗ್ ಮಾಡೋಕ್ಕೆ ಬರೋಲ್ಲ, ಈ ಫೋಟೋ ಎಕ್ಸಾಂಪಲ್ ಯಾವುದೋ ಫೋಟೋ ನೋಡಿಕೊಂಡು ಸಮಥಿಂಗ್ನ ಡಿಸೈನ್ ಮಾಡೋಕ್ಕೆ ಬರೋಲ್ಲ. ಆವಾಗ ಏನು ಮಾಡಬೇಕು, ಇದು ಫೋಟೋ ಆಯ್ತಲ್ಲ, ಇದು ಯಾವುದು ಜೆರಾಕ್ಸ್ ಅಂಗಡಿಯಲ್ಲಿ ಹೋಗಿ ನೀವು ಜೆರಾಕ್ಸ್ ಮಾಡಿನೇ ಬರ್ಬೋದು, ಹಾಕ್ಬೋದು ಇದು ಮೆಜರ್ಮೆಂಟ್ ಎಷ್ಟು ದೊಡ್ಡದು ಮಾಡಿ. ಇಲ್ಲ ಅಂದರೆ ಇನ್ನೊಂದು ಫಸ್ಟ್ ಸ್ಟೆಪ್ ಐತೆ, ಎಲ್ಲರ ಕೈಗೆ ಈ ಟೈಮಲ್ಲಿ ಎಲ್ಲರ ಕೈಗೆ ಆ್ಯಂಡ್ರಾಯ್ಡ್ ಫೋನ್ ಐತೆ, ಕರೆಕ್ಟ್ ತಾನೆ? ಈ ಫೋಟೋ ಐತಲ್ಲ, ಇದು ಜೂಮ್ ಮಾಡಬೇಕು, ಕರೆಕ್ಟ್? ಒಂದು ನಿಮಿಷ, ಇದು ಜೂಮ್ ಮಾಡಬೇಕು. ಜೂಮ್ ಮಾಡಿ ಯಾವ ಪ್ರೋಸೆಸಲ್ಲಿ ಈ ಪಿಕೋಕ್ ಎಕ್ಸಾಂಪಲ್ ಯಾರಿಗೆ ಬರಲ್ಲ, ಇದು ಲಾಸ್ಟ್ ಜೂಮ್ ಆಗಿದೆ, ಇವಾಗ ಬರಲ್ಲ, ಸರಿನಾ? ಇದು ಲಾಸ್ಟ್ ಆಗಿದೆ, ಸರಿ? ಇದು ಪಾಯಿಂಟಲ್ಲಿ ಬೇಕಂದರೆ ಇದು ಪಾಯಿಂಟಲ್ಲಿ ನಿಮಗೆ ಪರ್ಫೆಕ್ಟ್ ಆಗಿದೆ ಅಂದರೆ ಈ ಥರ ಮಾಡ್ಬೋದು, ಸರಿ? ಓಕೆ, ನೀವೆಲ್ಲ ಪರ್ಫೆಕ್ಟ್ ಅರ್ಥ ಆಯಿತು. ಆಮೇಲೆ ಇದು ಒಂದೊಂದು ಪಿಕೋಕ್ ಫಸ್ಟು ಪೇಪರ್ ಮೇಲೆ ಡ್ರಾಯಿಂಗ್ ಮಾಡಬೇಕು, ಇಲ್ಲ ಯಾವುದೇ ಡಿಸೈನ್ ಇಲ್ಲಿ ಅದು ಮಾಡಬೇಕು. ಇವಾಗ ಇನ್ನೊಂದು ಮಾತು, ಎಕ್ಸಾಂಪಲ್ ಈ ಡಿಸೈನ್ ನಮಗೆ ಬಂದಿದ್ದಾರೆ, ಕರೆಕ್ಟ್? ಈ ಡಿಸೈನ್ ಕಾಣಿಸ್ತಾರೆ, ಇದು ಸೂಸ್ ಬಂದು ಫುಲ್ ಸೂಸ್, ಸರಿನಾ? ಇವಾಗ ಇದರಲ್ಲಿ ನಮಗೆ ನಮ್ಮೆಲ್ಲ ಜನ ಏನು ಐಡಿಯಾ ಮಾಡಬೇಕು, ಇದು ಇದೇ ಥರ ಸೇಮ್ ಟು ಸೇಮ್ ನಮಗೆ ಕೈ ರೆಡಿ ಮಾಡಬೇಕು, ಕರೆಕ್ಟ್ ತಾನೆ? ಇದೇ ಥರ ಸೇಮ್ ಟು ಸೇಮ್ ಕೈ ವರ್ಕ್ ಮಾಡಬೇಕು, ಕಾಣಿಸ್ತಾ ಇದ್ದಾರೆ? ಇದೇ ಥರ ಸೇಮ್ ಟು ಸೇಮ್ ಕೈಯಲ್ಲೂ ವರ್ಕ್ ಮಾಡಬೇಕು. ಎನಿ ಟೈಮ್ ನೀವೆಲ್ಲ ಜನ ಕೆಲಸ ಮಾಡೋಕ್ಕೆ ಮುಂಚೆ, ಕೆಲಸ ಮಾಡೋಕ್ಕೆ ಮುಂಚೆ ಐಡಿಯಾ ಮಾಡಬೇಕು, ಯಾವ ಸ್ಟೆಪಲ್ಲಿ ಇದು ಡ್ರಾಯಿಂಗ್ ಐತೆ, ಯಾವ ಸ್ಟೆಪಲ್ಲಿ ಡಿಸೈನ್ ಮಾಡಿದ್ದಾರೆ. ಇದರಲ್ಲಿ ನಾನು ನಿಮ್ಮೆಲ್ಲರಿಗೆ ಗೊತ್ತಾಗ್ತಾ ಇದ್ದಾರೆ ಏನೋ ಗೊತ್ತಿಲ್ಲ, ಇದರಲ್ಲಿ ನಾನು ಎಕ್ಸಾಂಪಲ್ ನಾನು ನಿಮ್ಮೆಲ್ಲರಿಗೆ ಕ್ವೆಶನ್ ಮಾಡ್ತೀನಿ. ಈ ಡಿಸೈನ್ ನೀವೆಲ್ಲರಿಗೆ ಕಾಣಿಸ್ತಾ ಇದ್ದಾರೆ, ಈ ಡಿಸೈನಲ್ಲಿ ನಾವು ಫಸ್ಟು ಏನು ಮಾಡಬೇಕು, ನಿಮ್ಮೆಲ್ಲರಿಗೆ ಏನೋ ಗೊತ್ತಾಯಿತು ಅಂದರೆ ಫಸ್ಟ್ ಏನು ಮಾಡಬೇಕು, ಈ ಡಿಸೈನ್ ಮಾಡೋಕ್ಕೆ ಮುಂಚೆ ಏನು ಮಾಡಿದೆ ಅಂದರೆ ನಮಗೆ ಬೇಗ ಆಗುತ್ತೆ ಆ್ಯಂಡ್ ಈಸಿಲಿ ನಾವು ಡ್ರಾಯಿಂಗ್ ಮಾಡಬೇಕು. ಅದು ಗೊತ್ತು ಅಂದರೆ ನೀವು ಒಳ್ಳೆ ಕಾಮೆಂಟ್ ಮಾಡಿ ಯಾವುದು ಡಿಸೈನ್ ಫಸ್ಟ್ ಮಾಡಬೇಕು ಡ್ರಾಯಿಂಗ್ ಮಾಡಬೇಕು ಅದು ಯಾರಿಗೆ ಗೊತ್ತೋ ಅವ್ರು ಕಾಮೆಂಟ್ ಮಾಡಿ, ನಾನು ಇವಾಗ ಹೇಳ್ಕೊಡ್ತೀನಿ ನಿಮ್ಮೆಲ್ಲರಿಗೆ. ನೋಡಿ ಈ ಡಿಸೈನ್ಗೆ ಈ ಹೂವು ಎಲ್ಲ ಕಾಣಿಸ್ತಾ ಇದ್ದಾರೆ, ಕಾಣಿಸ್ತಾ ಇದ್ದಾರೆ ನೋಡ್ತಾ ಇದ್ದೀರಾ, ಹೂವು ಆಮೇಲೆ ಲೀಫ್ ಆಮೇಲೆ ಒಂದು ಆಮೇಲೆ ಬಿಲ್ ಬೇರೆ ಏನಿಲ್ಲ, ಮತ್ತು ಇನ್ನೊಂದು ಹೂವು ಮತ್ತು ಆ ಥರ ಪ್ರೋಸೆಸ್, ಮತ್ತು ಇಲ್ಲಿ ಒಂದು ಹೂವು ಅದೇ ಥರ ಪ್ರೋಸೆಸ್, ಇಲ್ಲಿ ಒಂದು ಹೂವು ಅದೇ ಥರ ಪ್ರೋಸೆಸ್, ಇಲ್ಲಿ ಒಂದು ಹೂವು ಕಾಣಿಸ್ತಾ ಇದ್ದರೆ ಅದೇ ಥರ ಪ್ರೋಸೆಸ್, ಕರೆಕ್ಟ್? ಇವಾಗ ನಾವು ಏನು ಮಾಡಬೇಕು, ಬೇರೆ ಪೇಪರ್ ಮೇಲೆ ಸ್ವಲ್ಪ ಒಂದು ಒಂದು ಇದು ಹೂವು ರೆಡಿ ಮಾಡಬೇಕು, ಕರೆಕ್ಟ್? ಒಂದು ಒಂದು ಹೂವು ಫಸ್ಟು ರೆಡಿ ಮಾಡಬೇಕು, ನೋಡಿಕೊಂಡು ನೋಡಿಕೊಂಡು ರೆಡಿ ಮಾಡಬೇಕು. ಆಮೇಲೆ ಈ ಅದೇ ಪೇಪರ್ ಹಾಕ್ಕೊಂಡು ಇವಾಗ ಎಕ್ಸಾಂಪಲ್ ಇಲ್ಲಿ ನಾನು ಒಂದು ಹಾಕಿದ್ದೀನಿ ಇದೇ ಡಿಸೈನ್, ಮತ್ತು ಅದೇ ಪೇಪರ್ ಸ್ವಲ್ಪ ಈ ಕೆರೆ ಆ ಕೆರೆ ಟರ್ನ್ ಮಾಡಿಬಿಟ್ಟು ಮತ್ತು ಈ ಕೆರೆ ಒಂದು ಅಡ್ಜಸ್ಟ್ ಮಾಡಬೇಕು, ಮತ್ತು ಅದೇ ಪೇಪರ್ ಮತ್ತೆ ಒಂದು ಈ ಕೆರೆ ಆ ಕೆರೆ ಹಾಕಿ ಮತ್ತು ಇಲ್ಲಿ ಒಂದು ಅಡ್ಜಸ್ಟ್ ಮಾಡಬೇಕು, ಮತ್ತು ಇಲ್ಲಿ ಒಂದು ಅಡ್ಜಸ್ಟ್ ಮಾಡಬೇಕು, ಇದೇ ಸ್ಟೆಪಲ್ಲಿ ಪೂರ್ತಿ ಕೆಲಸ ಮಾಡಬೇಕು, ಸರಿನಾ? ಅರ್ಥ ಆಯಿತು? ಫಸ್ಟು
ನೋಡಿ ಫಸ್ಟ್ ಇದು ಒಂದು ಎಕ್ಸಾಂಪಲ್ ಒಂದು ರೆಡಿ ಮಾಡಿದ್ದೀನಿ, ಕರೆಕ್ಟ್. ಇದು ಒಂದು ಫ್ಲವರ್ ರೆಡಿ ಮಾಡಿದ್ದೀನಿ, ರೆಡಿ ಮಾಡಿ ಆದಮೇಲೆ ಇದು ರೆಡಿ ಮಾಡಿದ್ದೀನಿ, ಮಾಡಿ ಆದಮೇಲೆ ಇಲ್ಲಿ ಈ ಪ್ರೊಸೆಸಲ್ಲಿ ಒಂದು ಹಾಕಿದ್ದೀನಿ, ಈ ಪ್ರೊಸೆಸಲ್ಲಿ ಒಂದು ಹಾಕಿದ್ದೀನಿ, ಅದೇ ಪೇಪರ್ ಇಟ್ಕೊಂಡು ಅದ್ರ ಮೇಲೆಯಿಂದ ಇದೇ ಥರ ನಾವು ಮಾಡಿದ್ದೀನಲ್ಲ, ಇದೇ ಥರ ಕೆಳಗಡೆ ಆ ಪೇಪರ್ ಹಾಕಿ ಒಂದು ಹೂವು ಫಸ್ಟ್ ರೆಡಿ ಮಾಡಿದ್ದೀನಿ, ಮತ್ತು ಇನ್ನೊಂದು ಜಾಗ ಆ ಪೇಪರ್ ಹಾಕಿ ಅದು ಹೂವು ಹಾಕಿದ್ದೀನಿ, ಮತ್ತು ಇನ್ನೊಂದು ಜಾಗ ಆ ಪೇಪರ್ ಹಾಕಿ ಹೂವು ಮಾಡಿದ್ದೀನಿ, ಪೂರ್ತಿ ಇದೇ ಥರ ಕಂಪ್ಲೀಟ್ ಹ್ಯಾಂಡ್ ಆಗುತ್ತೆ. ಐ ಹೋಪ್ ನಿಮ್ಮೆಲ್ಲರಿಗೆ ಪರ್ಫೆಕ್ಟ್ ಅರ್ಥ ಆಯಿತು. ಆ್ಯಂಡ್ ಇವಾಗ ಪೇಪರ್ ಹೋಲ್ಡ್ ಯಾವ ಥರ ಮಾಡಬೇಕು ಇದ್ರ ಬಗ್ಗೆ ನಾವು ಆಲ್ರೆಡಿ ವೀಡಿಯೋ ಐತೆ, ಆ ವೀಡಿಯೋ ಬೇಕಂದರೆ ಲಿಂಕ್ ನಾವು ವೀಡಿಯೋ ಡಿಸ್ಕ್ರಿಪ್ಷನಲ್ಲಿ ಹಾಕ್ಕೊಡ್ತೀನಿ. ಫ್ರೆಂಡ್ಸ್ ನೋಡಿ, ಇದು ಪಿಕೋಕ್ ಡಿಸೈನ್ ನಾನು ಇಲ್ಲಿ ಡ್ರಾಯಿಂಗ್ ಮಾಡಿದ್ದೀನಿ, ನಿಮ್ಮೆಲ್ಲರಿಗೆ ಕಾಣಿಸ್ತಿದ್ರೆ ಪರ್ಫೆಕ್ಟ್ ಆಯಿತು ತಾನೇ ಇವಾಗ ಕಾಣಿಸ್ತಿದ್ದಾರೆ. ಆ್ಯಂಡ್ ಇನ್ನೂ ನಾನು ಇನ್ನೊಂದು ತೋರಿಸ್ತಿದ್ದೀನಲ್ಲ ಹೂವು ಹೂವು ಯಾವ ಥರ ಮಾಡಬೇಕು, ಅದರಲ್ಲಿ ನಾವು ಸಮಥಿಂಗ್ ಎಕ್ಸಾಂಪಲ್ ನಾನು ನಿಮ್ಮೆಲ್ಲರಿಗೆ ತೋರಿಸ್ತೀನಿ, ಅರ್ಥ ಮಾಡಿ. ಫ್ರೆಂಡ್ಸ್ ನಾನು ನಿಮ್ಮೆಲ್ಲರಿಗೆ ಏನಿದ್ದೀನಿ ಎಕ್ಸಾಂಪಲ್ ಒಂದು ಮೆಥಡ್ ನಿಮ್ಮೆಲ್ಲರಿಗೆ ತೋರಿಸ್ತೀನಿ, ಅದೇ ಈ ಡಿಸೈನ್ಗೆ. ಈ ಡಿಸೈನ್ ಬಗ್ಗೆ ನಾನು ನಿಮ್ಮೆಲ್ಲರಿಗೆ ಹೇಳ್ಕೊಟ್ಟಿದ್ದು ಹೇಳಿದಲ್ಲ, ಒಂದು ನಿಮಿಷ ಲೈನ್ ನೋಡಿ. ಈ ಡಿಸೈನ್ ಬಗ್ಗೆ ನಾನು ನಿಮ್ಮೆಲ್ಲರಿಗೆ ಹೇಳಿದ್ದು ತಾನೆ, ಇದು ಒಂದು ಹೂವು ಫಸ್ಟ್ ರೆಡಿ ಮಾಡಬೇಕು, ಕರೆಕ್ಟ್ ಅಲ್ಲೇ. ಇವಾಗ ಈ ಡಿಸೈನ್ ನೋಡ್ತಾ ಇದ್ದೀರಾ, ಸರಿನಾ? ಇವಾಗ ನಾನು ಏನು ಮಾಡಬೇಕು, ಇದರಲ್ಲಿ ನಿಮ್ಮೆಲ್ಲರಿಗೆ ಗೊತ್ತು ನಾನು ಏನು ಹೇಳಿದ್ದೀನಿ, ಫಸ್ಟು ಇದು ಒಂದು ಒಂದು ಇದು ಸರಿನಾ, ಇದು ಒಂದು ಒಂದು ಫಸ್ಟು ಕಾಪಿ ಮಾಡಬೇಕು, ಬೇರೆ ಪೇಪರಲ್ಲಿ ಡ್ರಾಯಿಂಗ್ ಮಾಡಬೇಕು, ಡ್ರಾಯಿಂಗ್ ಮಾಡಿ ಫ್ರೇಮ್ ಪಿನ್ ಮಾಡಬೇಕು, ಬ್ಲೌಸ್ಗೆ ಫ್ರೇಮ್ ಪಿನ್ ಮಾಡಬೇಕು, ಫ್ರೇಮ್ ಪಿನ್ ಮಾಡಿ ಆದಮೇಲೆ ಒಂದೊಂದು ಹಾಕಿ ಹೋಗಬೇಕು. ನೋಡಿ ಇಲ್ಲಿ ನಾನು ಮಾಡಿದ್ದೀನಿ, ನಿಮ್ಮೆಲ್ಲರಿಗೆ ಕಾಣಿಸ್ತಾರೆ, ಇದು ನಾನು ಒಂದೊಂದು ಮಾಡಿದ್ದೀನಿ, ಕರೆಕ್ಟ್ ತಾನೆ? ಒಂದೊಂದು ಪೇಪರ್ ಮಾಡಿದ್ದೀನಿ, ಇದು ಒಂದು ಹಾಕಬೇಕು, ಕರೆಕ್ಟ್. ಇದು ಒಂದು ಹಾಕಬೇಕು, ಮತ್ತು ಅದ್ರ ಮೇಲೆ ಒಂದು ಹಾಕಬೇಕು, ಇದೇ ಥರ, ಮತ್ತು ಅದ್ರ ಮೇಲೆ ಒಂದು ಹಾಕಬೇಕು, ಈ ಥರ ಪ್ರೊಸೆಸ್ಸಲ್ಲಿ ಸರಿನಾ? ನೋಡಿ ಇಲ್ಲೊಂದು ಫಸ್ಟು, ಕರೆಕ್ಟ್. ಆಮೇಲೆ ಇದು ಮೇಲೆ ಒಂದು, ಇದೇ ಥರ ಒಂದೊಂದು ಹೂವು ಫಸ್ಟು ರೆಡಿ ಮಾಡಬೇಕು. ಹೂವು ರೆಡಿ ಮಾಡಿ ಆಮೇಲೆ ನಿಮ್ಮ ಮೆಜರ್ಮೆಂಟ್ ಏನಾಯ್ತೆ ಬ್ಲೌಸಲ್ಲಿ, ಕೈಯಲ್ಲಿ ಕೈಗೆ ಮೆಜರ್ಮೆಂಟ್ ತೊಗೊಂಡು ಅದರಲ್ಲಿ ಹೂವು ಒಂದೊಂದು ಅಟ್ಯಾಚ್ ಮಾಡಿ ಹೋಗಬೇಕು, ಸರಿನಾ? ಐ ಹೋಪ್ ನಿಮ್ಮೆಲ್ಲರಿಗೆ ಪರ್ಫೆಕ್ಟ್ ಅರ್ಥ ಆಯಿತು. ಆ್ಯಂಡ್ ಬೇರೆ ಯಾರೋ ಕನ್ಫ್ಯೂಸ್ ಆಯ್ತು ಅಂದರೆ, ಏನೋ ನಿಮಗೆ ಏನೋ ಕ್ವಶನ್ ಆಯ್ತು ಅಂದರೆ, ನಮಗೆ ಕಾಮೆಂಟ್ ಮಾಡಿ, ನಾನು ಕಾಮೆಂಟ್ಗೆ ರಿಪ್ಲೈ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ, ನಿಮ್ಮೆಲ್ಲರಿಗೆ ಕ್ವಶನ್ಗೆ ಎಲ್ಲ ರಿಪ್ಲೈ ಮಾಡೋಕ್ಕೆ ನಾನು ಟ್ರೈ ಮಾಡ್ತೀನಿ, ಓಕೆ? ಆ್ಯಂಡ್ ಐ ಹೋಪ್ ನಿಮ್ಮೆಲ್ಲರಿಗೆ ಪರ್ಫೆಕ್ಟ್ ಅರ್ಥ ಆಯಿತು.